ಸಂಘರ್ಷ ಸುದ್ದಿಗೆ ಸ್ವಾಗತ. ನಾನು ಅರುಣ. ಬೆಳಗಾವಿಯ ಮಹಾಂತ್ ಭವನದಲ್ಲಿ ನಡೆದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಉತ್ತರ ಕರ್ನಾಟಕ ಕಾರ್ಯಕರ್ತರ ಸಮಾವೇಶದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಶಿವಾಜಿ, ಸಂಗೊಳ್ಳಿ ರಾಯಣ್ಣ ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ರಾಜ್ಯಾಧ್ಯಕ್ಷ ಆರ್ ಹರೀಶ್ ಸೇರಿ ವೇದಿಕೆ ಮೇಲಿದ್ದ ಇನ್ನಿತರ ಎನ್ಸಿಪಿ ಮುಖಂಡರು ಚಾಲನೆ ನೀಡಿದರು. ಉತ್ತರ ಕರ್ನಾಟಕ ಸೇರಿದಂತೆ ಇಡೀ ರಾಜ್ಯದಲ್ಲಿ ಎನ್ಸಿಪಿ ಪಕ್ಷವನ್ನು ಸದೃಢಗೊಳಿಸಿ ಮುಂದಿನ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚಿನ ಸದಸ್ಯರನ್ನ ಗೆಲ್ಲಿಸಲು ಕಾರ್ಯೋನ್ಮುಖರಾಗುವಂತೆ ಕಾರ್ಯಕರ್ತರು ಮುಖಂಡರು ಸೂಚನೆ ನೀಡಿದರು. ಇನ್ನು ಈ ಸಭೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಎನ್ಸಿಪಿ ರಾಜ್ಯಾಧ್ಯಕ್ಷ ಎನ್ ಹರಿ, ಹಿಂದುಳಿದ ಜನರನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ತುಕಾರಾಂ ಕಾಂಬ್ಳೆ ಅವರನ್ನ ಉತ್ತರ ಕರ್ನಾಟಕ ಎನ್ಸಿಪಿ ಪಕ್ಷದ ಎಸ್ಸಿ ಮತ್ತು ಎಸ್ಟಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಎಂಬ ಗುರಿ ಇಟ್ಟುಕೊಂಡಿದ್ದೇವೆ. ಎನ್ಸಿಪಿ ಪಕ್ಷವನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೆಸುತ್ತಿದ್ದೇವೆ. ಮುಂದಿನ ವಿಧಾನಸಭೆ ಚುನಾವಣೆಗಳಲ್ಲಿ ಒಂದಿಷ್ಟು ಸೀಟ್ ಗೆಲ್ಲುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ಸಮಾವೇಶದಲ್ಲಿ ಎನ್ಸಿಪಿ ರಾಜ್ಯ ಉಪಾಧ್ಯಕ್ಷರು ಚಂದ್ರು ಆರ್, ತುಕಾರಾಂ ಕಾಂಬ್ಳೆ, ಇರನ್ನಹಳ್ಳಿ ಅಶೋಕ್ ಕೋಲ್ಕಾರ್, ಎಸ್ವಿ ರುಡನ್ನವರ್, ಮಹಿಪಾಲ್ ಕಾಂಬ್ಳೆ, ಶ್ರೀಕಾಂತ್ ಕಾಂಬ್ಳೆ, ಜೆವಿ ಕಾಂಬ್ಳೆ, ಯಲ್ಲಪ್ಪ ಕೋಲ್ಕಾರ್, ದುರ್ಗೇಶ್ ಮೇತ್ರಿ, ಪರಿದಾನದಾಬ್, ಕೆಜಿ ಪಾಟೀಲ್, ಅಪ್ಪಸಾಹೇಬ್ ನಾಯಕ್, ಮಹಾದೇವಿ ಗಾಡಿವಡ್ಡರ್, ರೇಖಾ ಕವದಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ನಿಮ್ಮ ಅಕ್ಕಪಕ್ಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ. ಇವತ್ತು ಈ ಒಂದು ಸಭೆ ಏನಂದರೆ, ಇವತ್ತು ಹಿಂದುಳಿದ ಜನನ ಎತ್ತಿಡಿಯುವಂಥ ಕೆಲಸ ಮಾಡಬೇಕು ಅಂಥೇಳಿ ನಮ್ಮ ಪಕ್ಷದಿಂದ ಇವತ್ತು ತುಕಾರಾಂ ಕಾಂಬ್ಳೆಯವ್ರನ್ನ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಇವತ್ತೊಂದು ಈ ಸಭೆಯನ್ನು ಮಾಡಿದ್ದೀವಿ. ಸೊ ಆಯೋಜನೆ ಮಾಡಿದ್ದಾರೆ, ಹಾಗಾಗಿ ಇವತ್ತು ಇಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಸೊ ಮುಂದಿನ ದಿನಗಳಲ್ಲಿ ಎನ್ ಸಿ ಪಿ ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂಥೇಳಿ ನಾವು ಎಲ್ಲ ಥರನೂ ಸಹ, ಇವತ್ತು ಸಹ ಒಂದು ಕಚೇರಿ ಉದ್ಘಾಟನೆ ಇದೆ ನಿಪಾಣಿಯಲ್ಲಿ, ಹಾಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಎನ್ ಸಿ ಪಿ ಪಕ್ಷ ಕರ್ನಾಟಕ ಸ್ಟೇಟ್ನಲ್ಲಿ ಬೆಳಿಬೇಕಂತ ಒಂದು ಆಸೆ ಇಲ್ಲ, ನನ್ನ ಆಸೆ ಇಲ್ಲ, ರಾಜ್ಯದ ಜನದ ಆಸೆ ಅದು. ಸೊ ಎನ್ ಸಿ ಪಿ ಪಕ್ಷ ಈಗಾಗಲೇ ಎಲ್ಲ ಡಿಸ್ಟಿಕ್ ವೈಸಲ್ಲೂ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಚುನಾವಣೆ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ಸೊ ಒಂದಷ್ಟು ಸೀಟ್ಗಳನ್ನ ಗೆಲ್ಲುವಂಥ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ ಈಗಾಗಲೇ ಎಲ್ಲ ಡಿಸ್ಟಿಕ್ ವೈಸು ತಾಲೂಕು ವೈಸ್ ಮಾಡ್ತಾ ಇದ್ದೀವಿ. ಇನ್ನೇನು ಇನ್ನೊಂದು 15-20 ದಿನದಲ್ಲಿ ನಮ್ಮ ಡಿಸ್ಟಿಕ್ ಜಿಲ್ಲಾ ಕಚೇರಿನೂ ಉದ್ಘಾಟನೆ ಆಗುತ್ತೆ ಎನ್ ಸಿ ಪಿದು. ಹಾಗಾಗಿ ಇವತ್ತು ತುಕಾರಾಂ ಕಂಬ್ಳಿಯವ್ರನ್ನ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿ ಮಾಡ್ತಾ ಇದ್ದೀವಿ, ಎಸ್ ಸಿ ಎಸ್ ಟಿ ಘಟಕ ಅಧ್ಯಕ್ಷರಾಗಿ. ಕಾಂಗ್ರೆಸ್ ಪಕ್ಷದ ಉತ್ತರ ಕರ್ನಾಟಕದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ 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 ಆರ್ ಹರಿ ಸಾಹೇಬರ ಸಮ್ಮುಖದಲ್ಲಿ ಒಂದು ಈ ಪಕ್ಷದ ಸಂಘಟನೆ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ಪಕ್ಷವನ್ನು ಬೆಳೆಸಬೇಕಂತ ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ಕಾರ್ಯಕರ್ತರಿಗೆ ಹುರಿದುಂಬಿಸಿ ಇವತ್ತಿನ ನಾವು ಕಾರ್ಯಕ್ರಮನ ಇಲ್ಲಿ ಅವರನ್ನು ವೇದಿಕೆ ಮಾಡಲಿಕ್ಕೆ ಕರಿತಾ ಇದ್ದೇವೆ. ಸರ್ವ ಧನ್ಯವಾದಗಳು ಎಲ್ಲರಿಗೆ.